ಅಂಗಡಿಯಾ ವೈದ್ಯ ಮುಗಿದ್ರು ಖಾಲಿ ಮಾಡದೆ ಸತಾಯಿಸುತ್ತಿದ್ದ ಅಂಗಡಿ ಮಾಲೀಕ ಮತ್ತೊಬ್ಬರಿಗೆ ಅಂಗಡಿಯನ್ನು ಬಾಡಿಗೆ ಕೊಟ್ಟು ಅಗ್ರಿಮೆಂಟ್ ಮಾಡಿಸಿದ್ದಾರೆ ಹೊಸ ಬಾಡಿಗೆದಾರ ಅಂಗಡಿಯನ್ನ ಖಾಲಿ ಮಾಡಿಸಲು ಹೋದಾಗ ಹಳೆ ಬಾಡಿಗೆದಾರ ಜಾತಿ ನಿಂದನೆ ಮತ್ತು ಕೊಲೆ ಬೆದರಿಕೆ ಹಾಕಿರುವ ಘಟನೆ ದೊಡ್ಡಬಳ್ಳಾಪುರದಲ್ಲಿ ನಡೆದಿದೆ ದೊಡ್ಡಬಳ್ಳಾಪುರ ತಾಲೂಕಿನ ಬಾಶೆಟ್ಟಹಳ್ಳಿಯಲ್ಲಿ ಘಟನೆ ನಡೆದಿದ್ದು ಬಾಶೆಟ್ಟಹಳ್ಳಿಯಲ್ಲಿ ರಾಜಣ್ಣ ಎಂಬುವವರ ವಾಣಿಜ್ಯ ಮಳಿಗೆಯನ್ನು ಶಿವಕುಮಾರ್ ಎಂಬುವರಿಗೆ ಬಾಡಿಗೆ ನೀಡಿದ್ರು ಈ ಕುರಿತು ಅಗ್ರಿಮೆಂಟ್ ಸಹ ಮಾಡಿಕೊಂಡಿದ್ದರು ಶಿವಕುಮಾರ್ ಎಂಬುವವರು ಮತ್ತೊಬ್ಬರಿಗೆ ಬಾಡಿಗೆ ನೀಡಿದ್ದು ಅವರು ಹೋಟೆಲ್ ನಡೆಸುತ್ತಿದ್ದರು ಎರಡು ವರ್ಷಗಳಿಂದ ಬಾಡಿಗೆಯನ್ನು ನೀಡಿರಲಿಲ್ಲ ಮತ್ತು ಅಗ್ರಿಮೆಂಟ್ ಅವಧಿ ಮುಗಿದಿತ್ತು ಬಾಡಿಗೆ ಇಲ್ಲದೆ ಕಂಗಾಲಾಗಿದ್ದ ಕಟ್ಟಡ ಮಾಲೀಕ ರಾಜಣ್ಣ ಬಾಶೆಟ್ಟಹಳ್ಳಿಯಲ್ಲಿ ಸಿದ್ದರಾಜು ಎಂಬುವರಿಗೆ ಬಾಡಿಗೆಯ ಅಗ್ರಿಮೆಂಟ್ ಮಾಡಿಕೊಂಡಿದ್ದರು ಬಟ್ಟೆ ಅಂಗಡಿ ನಡೆಸುವ ಕಾರಣಕ್ಕೆ ಬಾಡಿಗೆ ಪಡೆದಿದ್ದ ಸಿದ್ದರಾಜು ಅಂಗಡಿ ಖಾಲಿ ಮಾಡುವಂತೆ ಶಿವಕುಮಾರ್ ಎಂಬುವರನ್ನ ಕೇಳಿದ್ದಾರೆ ಇದು ಶಿವಕುಮಾರ್ ಕೋಪಕ್ಕೆ ಕಾರಣವಾಗಿದೆ ಫೆಬ್ರವರಿ 26ರ ಬೆಳಿಗ್ಗೆ ಬಾಶೆಟ್ಟಹಳ್ಳಿಯ ಬಾಂಬೆ ರಿಯಾನ್ ಬಳಿ ಶಿವಕುಮಾರ್ ಆತನ ಅಣ್ಣ ಪ್ರೇಮ್ ಕುಮಾರ್ ಮತ್ತು 20 ಜನರ ಗ್ಯಾಂಗ್ ಸಿದ್ದರಾಜು ಎಂಬುವರನ್ನ ಅಡ್ಡಗಟ್ಟಿ ಹಲ್ಲೆ ನಡೆಸಿದ್ದಾರೆ ಕೊಲ್ಲುವ ಬೆದರಿಕೆ ಹಾಕಿದ್ದಾರೆ ಮತ್ತು ಜಾತಿ ನಿಂದನೆ ಮಾಡಿದ್ದಾಗಿ ಆರೋಪ ಮಾಡುತ್ತಿದ್ದಾರೆ ನಾನು ಅಂಗಡಿ ಒಂದು ಬರೆಯ ಪಡೆದಿದ್ದೇನೆ ಅದು ಅಂಗಡಿ ಯಾವ ಖಾಲಿ ಮಾಡ್ತಾರೆ ಕೇಳಕ್ಕೆ ಹೋದಾಗ ಅವರು 34 ಜನ ಹುಡುಗಿನ ಕರೆಸಿ ಪ್ರೇಮ್ ಕುಮಾರ್ ಮತ್ತು ಅವನ ತಮ್ಮ ಶಿವಕುಮಾರ್ ಅವರಲ್ಲಿ ಇದ್ದರು ನನಗೆ ಪ್ರಾಣ ಬದುಕಿ ಹಾಕಿ ಒಂದು ವರ್ಷ ಸೈಜ್ ಹಾಕೋ ನಾವು ನೋಡ್ಕೊಂತೀವಿ ಬೆಲ್ ಮೇಲೆ ಬಿಸ್ಕೊಂಬರ್ತೀವಿ ಅಂತೇಳಿ ನಿನ್ನೆ ಎಲ್ಲ ಮೊನ್ನೆ ಬೆಳಿಗ್ಗೆ ಆಗಿರಲಿಲ್ಲ ಆಮೇಲೆ ನಾವು ಆಯಿತು ಅಂತೇಳ್ಬಿಟ್ಟು ಪೊಲೀಸರು ಫೋನ್ ಆಗಿದ್ರು ಪೊಲೀಸರು ಬಂದು ನೀವು ಸಾಹೇಬ್ರು ಕರೀತಾರೆ ಹೋಗಿ ಸಿದ್ದು ಅಂತ ಹೇಳಿದಾಗ ನಾವು ಪೊಲೀಸ್ ಸ್ಟೇಷನ್ಗೆ ಹೋದ್ವಿ ಆಮೇಲೆ ಸಾಹೇಬ್ರು ಬಂದು ಇನ್ನೂ ಅವ್ರು ಬಂದಿಲ್ಲ ಒಂದು ಇಲ್ಲ ಸರ್ ಅಂತೀವಿ ನೀವು ಬನ್ನಿ ಅವ್ರು ಬಂದಾಗ ಬನ್ನಿ ಅಂತೇಳಿ ಕಳಿಸಿದ್ರು ಫ್ರೀ ಮತ್ತೆ ಬೆಳಿಗ್ಗೆ ನನ್ನ ತಮ್ಮನ ಫ್ಯಾಕ್ಟ್ರಿ ಕರ್ಕೊಂಡು ಹೋಗುವಾಗ ನಾನು ಫ್ಯಾಕ್ಟ್ರಿ ಬಿಟ್ಟು ಬರೋವಾಗ ಪ್ರೇಮ್ ಅವರು ಅಳಿಯ ಬಂದು ಮುಂಜಾನೆ ತನ್ನವನು ನನ್ನ ಮೇಲೆ ಅಲ್ಲೇ ಮಾಡಿ ನಾನು ಹೊಡೆದ ನಾನು ತಿರ್ಗಾ ನಮ್ಮ ಹುಡುಗರು ಬಂದು ಬೇಡ ನಾನು ಗಲಾಟೆ ಮಾಡ್ಕೊಂಬಿಡ್ರಿ ಅಂದ್ಬಿಟ್ಟು ನಾನು ಕಳಿಸ್ಬಿಟ್ಟು ಆಮೇಲೆ ನಮ್ಮ ಹುಡುಗ ಏನೋ ನಮ್ಮ ಅಣ್ಣನ ಮೇಲೆ ಗಲಾಟೆ ಅಂತ ಬಂದು ಕೇಳಿದ್ದ ಅವ್ರ ಅಪ್ಪ ಅವ್ರ ಮಾವ ಪ್ರೇಮ್ ಕುಮಾರ್ ಮಾವ ಅವರು ಅಳಿಯಂದರು ಇಬ್ಬರು ಬಂದು ಆಮೇಲೆ ಅವ್ರ ಜೊತೆ ಇನ್ನೂ 20 ಜನ ಹುಡುಗರು ಬಂದು ಮಾರಕಾಸ್ತ್ರಗಳು ಅಂದರೆ ಮುಚ್ಚು ಲಾಂಗ್ಗಳೆಲ್ಲ ಅವ್ರು ಕಾರಲ್ಲಿ ತಂದು ಕಾಸ್ಬಿಟ್ಟು ತಂದು ಇನ್ನೊಂದು ಮಕ್ಳು ಹೊಡೆಸಾಯ್ ಸಾಕೋ ಹಾಂ ನಾನು ನೋಡ್ಕೊಂತೀನಿ ಬೆಲೆ ಮೇಲೆ ನಾನು ಕಾಕೊಂಬತ್ತೀನಿ 8 ಲಕ್ಷ ಕಟ್ಟಾಗಲಿ ಹೊಡೆಸಾಯ್ಸಿ ಇದು ಮಾಡಿ ನನ್ನ ಮಕ್ಕಳನ್ನ ನನ್ನ ಮಕ್ಳು ಜಾಸ್ತಿ ಆಗಿಬಿಟ್ಟಿದೆ ನಮ್ಮೂರಲ್ಲಿ ನಮ್ಮದೇ ಇರಬೇಕು ದರ್ಬಾರ್ ನಾನು ಇನ್ಯಾರ್ದು ಇರ್ಬೋದು ಅಂತೇಳಿ ನಮ್ಮ ಮೇಲೆ ಅಲ್ಲೇ ಮಾಡಿದ್ದೇನೆ ನಿನ್ನೆ ಪ್ರೇಮ್ ಕುಮಾರ್ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳಬೇಕೆಂದು ಹಲ್ಲೆಗೊಳಗಾದವರು ಪೊಲೀಸರಿಗೆ ಮನವಿ ಮಾಡಿದ್ದಾರೆ ಕೊಲೆ ಬೆದರಿಕೆ ಬಗ್ಗೆ ಮಾತನಾಡಿದ ಪ್ರೇಮ್ ಕುಮಾರ್ ಇದೆಲ್ಲ ಕಟ್ಟಡ ಮಾಲೀಕ ರಾಜಣ್ಣನವರ ಪಿತೂರಿಯಷ್ಟೇ ಗ್ರಾಮದಲ್ಲಿ ನಾವೆಲ್ಲ ಒಟ್ಟಾಗಿದ್ದೇವೆ ಇದನ್ನ ಸಹಿಸದ ರಾಜಣ್ಣ ನಮ್ಮ ನಡುವೆ ದ್ವೇಷದ ಭಾವನೆ ಬಿತ್ತುತ್ತಿದ್ದಾರೆ ಎಂದು ಹೇಳಿದ್ದಾರೆ ಘಟನೆ ಸತ್ಯಕ್ಕೆ ದೂರವಾಗಿದೆ ನಾನು ಇಲ್ಲಿಂದ ಅಲ್ಲಿ ನನ್ನ ಮಾಮ ಇದ್ದ ಕೆಲಸಕ್ಕೆ ಹೋಗ್ಬೇಕಾದ್ರೆ ಸಿದ್ಧ ಅನ್ನೋದು ಅಟ್ಯಾಕ್ ಮಾಡಿದರು ನಾನು ಫೋನ್ ಬಂದಾಗ ಅಲ್ಲಿ ಹೋದೆ ಆ ಟೈಮಲ್ಲಿ ಸಿದ್ದರಾಜಿನೂ ಅಲ್ಲಿ ಇರಲಿಲ್ಲ ಇನ್ನೊಬ್ಬ ಹುಡುಗ ಆಯಿತು ನೀನು ಹೋಗಪ್ಪ ಶಿವಪ್ರಸಾದನ ಶಿವಶಂಕರ ನೀನು ಎವರು ಬಿಡು ಕೆಲಸಕ್ಕೆ ಅವನು ನೀನು ಹೋಗಪ್ಪ ಅಂತೇಳಿ ತದನಂತರ ಎಲ್ಲೋ ಹೋಗಿದ್ದು ಸಿದ್ದರಾಜು ಮತ್ತು 4-5 ಜನ ಹುಡುಗರು ಗಲಾಟೆ ಬಂದರು ಗಲಾಟೆ ಅಂದರೆ ಏನೋ ಯಾರೋ ಕೈ ಏನು ಮಿಲಾಯಿಸಿಲ್ಲ ಅಷ್ಟೊತ್ತಿಗೆ ನಾವು ಹೊಟ್ಟೋದ್ವಿ ಅವರು ಹೊಟ್ಟೋದ್ರು ಪೊಲೀಸ್ ಸ್ಟೇಷನ್ಗೆ ಹೋದ್ವಿ ಪೊಲೀಸ್ ಸ್ಟೇಷನ್ಗೆ ಸಬ್ಇನ್ಸ್ಪೆಕ್ಟ್ರು ಊರ್ ಲೆವೆಲಲ್ಲಿ ನೀವು ಮಾತಾಡ್ಕೊಂಡು ಬನ್ನಿ ಅಂತ ವಾಪಸ್ ಕಳಿಸಿದರೆ ಅದು ಬಿಟ್ಟು ಇವತ್ತು ಮಾತಾಡೋಕ್ಕಾಗಿಲ್ಲ ಭಾನುವಾರ ನಾಳೆ ಸೇರೋಣ ಅಂದ್ಬಿಟ್ಟು ನಮ್ಮೂರಿನ ಹಿರಿಯ ನಾಗರಿಕರು ಗ್ರಾಮಸ್ಥರು ಸೇರಿ ನಾಳೆ ಇದ್ರ ಬಗ್ಗೆ ಕುಲಂಕುಶವಾಗಿ ಕರೆಸೋಣ ಇದಕ್ಕೆ ಕಾರಣರಂತ ರಾಜಣ್ಣನ್ನು ಕರೆಸಿ ಮಾತಾಡೋಣ ಅಂತ ತೀರ್ಮಾನ ತೊಗೊಂಡಿದ್ದೀವಿ ಈಗ ನೀವು ಜೀವ ಬೆದರಿಕೆ ಹಾಕಿದ್ದೀರಾ ಯಾವುದು ಅದು ಸತ್ಯಕ್ಕೆ ದೂರವಾದ ಮಾತು ನಾವು ಸತ್ಯಕ್ಕೆ ನನಗೆ ಈಗಾಗಲೇ 57 ವರ್ಷ ನನಗೆ ಮ್ಯಾನೇಜ್ ಇದೆ ಯಾವ ಥರ ಮಾತಾಡಬೇಕು ಅಂತ ನಾನೊಬ್ಬ ಸರ್ಕಾರಿ ನೌಕರನಾಗಿ ಬಂದು ನಾನೆಲ್ಲ ಕಾನೂನು ತಿಳ್ಕೊಂಡಿದ್ದೀನಿ ಅದು ಅವರು ಹಾಕೋಕ್ಕೆ ಅವ್ರು ಯಾರು ನಮ್ಮ ದುಶ್ಮನ್ಗಳೆಲ್ಲ ಪಾಕಿಸ್ತಾನದಿಂದ ಬಂದಿರೋಲ್ಲ ನನ್ನ ಸ್ನೇಹಿತನ ಮಕ್ಕಳೇ ಅವರು ನನಗೂ ಒಂಥರ ಚಿಕ್ಕ ಹುಡುಗರು ಇದ್ದಂಗೆ ಅವರು ಆದರೂ ನಾನು 3-4 ಸರಿ 5-6 ಸರಿ ಸಿದ್ದರಾಜನಿಗೆ ಹೇಳಿದ್ದೀನಿ ನೋಡಪ್ಪ ನೀನು ಬೇಡ ನಿನಗೇನೈತೆ ನಿನಗೂ ಸಂಬಂಧ ಇಲ್ಲ ವಿಷಯಕ್ಕೆ ಬತ್ತೀಯ ನಿನಗೆ ಅಗ್ರಿಮೆಂಟ್ ಮಾಡ್ಕೊಂಡಿದ್ರೆ ಓಕೆ ಯಾರು ನಿನಗೆ ಅಗ್ರಿಮೆಂಟ್ ಮಾಡಿಕೊಡ್ರು ಅದನ್ನು ಫಸ್ಟು ಖಾಲಿ ಮಾಡಿಸಿ ನೀನು ಒಳಗಡೆಗೆ ಬರಬೇಕು ಕೇಸ್ ನಡೀತಾ ಇದೆ ಅದ್ರ ಬಗ್ಗೆ ನೀನು ಬಂದು ಇಲ್ಲಿ ಮಾಡಬಾರ್ದು ನಿಂದು ಏನೇ ಇದ್ರೆ ಬಾ ನೀನು ಪರ್ಸ್ನಲ್ ನನ್ನ ಹತ್ರ ಮಾತಾಡು ಇದಕ್ಕೂ ಅದಕ್ಕೂ ಬರಬೇಡ ಅಂತ ಹೇಳಿದ್ದೆ ಅವನು ಅತಿಯಾಗಿ 5-6 ಸರಿ ಅದೇ ಥರ ಮಾಡ್ಕೊಂಡು ಬರ್ತಾನೆ ಅವನೇ ನೆನ್ನೆಯಲ್ಲಿ ಮನೇನು ಬಂದಿದ್ದ ಆ ವಿಡಿಯೋ ಕೂಡ ಅವ್ನು ನೆನ್ನೆಯಲ್ಲಿ ಬಂದಿದೆ ಹೋಗಿ ಅಲ್ಲಿ ಕೂತ್ಕೊಂಬಿಟ್ಟಿದ್ದ ಏನು ಸ್ಟೌವ್ ಹತ್ರ ಸ್ಟೌವ್ ಪಕ್ಕದವ್ರಿ ಆಮೇಲೆ ಒಂದು 1/2 ಗಂಟೆ ಕೂತಿದ್ದ ಆಮೇಲೆ ಪೊಲೀಸ್ನವ್ರು ಫೋನ್ ಮಾಡಿದನು ಆಮೇಲೆ ಅವ್ರ ಬಾಯಿ ಎದ್ದಾಳಪ್ಪ ಅಂದರು ಎದ್ದೋದ್ರು ಅದಾದಮೇಲೆ ನೆನ್ನೆ ಇನ್ಸಿಡೆಂಟು ಇದು ಮಾಡಿದ್ದಂತ ತಿರ್ಗಾ ಈಗ ನಿಮ್ಮ ಪ್ರಕರಣ ಈ ಪ್ರಕರಣ ಯಾವ ರೀತಿ ನಿಮ್ಮ ಬೇಡಿಕೆನು ನಮ್ಮ ಬೇಡಿಕೆ ಏನಿಲ್ಲ ಸರ್ ನಮಗೇನು ದುಶ್ಮನ್ ಇಲ್ಲ ಇದಕ್ಕೆ ಮೂಲ ಕಾರಣ ರಾಜಣ್ಣ
ಬಾಶೆಟ್ಟಳ್ಳಿ ಜನಗಳಿಗೆ ನಮ್ಮ ನಮ್ಮ ಎಸ್ ಸಿ ಎಸ್ ಟಿಗಳಿಗೆ ತಂದಿಕ್ಕಬೇಕು ಅಂತ ಉದ್ದೇಶದಿಂದನೇ ರಾಜಣ್ಣ ಇದು ಪಿತೂರಿ ಮಾಡಿ ಕಳಿಸ್ತಾ ಇರೋದಷ್ಟೇ. ಇನ್ಯಾರು ಇಲ್ಲ, ಅವು ಸಿದ್ದರಾಜನೂ ಏನು ನಮ್ಮ ಹುಡುಗನೇ, ಅವನು ಬೇರೆ ಹುಡುಗ ಅಲ್ಲ. ಅವನು ನಮ್ಮ ಬಾಶೆಟ್ಟಳ್ಳಿ ಹುಡುಗ, ಇವತ್ತು ನನಗೆ ಶತ್ರುವಾಗಿ